ಜಪಾನ್ನ ಟೋಕಿಯೋದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಭಾರತ ದೇಶಗಳು ಕ್ವಾಡ್ ಸಮ್ಮೇಳನದಲ್ಲಿ ಸಕಾರಾತ್ಮಕವಾಗಿ ಭಾಗಿಯಾಗಿವೆ. ಭಾರತ ಅಮೆರಿಕ ಸಹಭಾಗಿತ್ವ ಸಂಬಂಧ ನೈಜ ರೂಪದಲ್ಲಿ ನಂಬಿಕೆಯ ಸಹಭಾಗಿತ್ವವಾಗಿದೆ. ನಮ್ಮ ಸಾಮಾನ್ಯ ಆಸಕ್ತಿ ಹಾಗೂ ಮೌಲ್ಯಗಳು ಈ ವಿಶ್ವಾಸದ ಬಾಂಧವ್ಯವನ್ನು ಇನ್ನಷ್ಟು ಬಲಗೊಳಿಸಿವೆ ಎಂದು ಹೇಳಿದರು. ಜನರ ಸಹಭಾಗಿತ್ವ ಭಾರತ ಅಮೆರಿಕ ಸಂಬಂಧಕ್ಕೆ ಹೆಚ್ಚಿನ ವಿಶಿಷ್ಟತೆ ನೀಡಿದೆ. ನಮ್ಮ ಮಿತ್ರತ್ವ ಮಾನವ ಜನಾಂಗದ ಕಲ್ಯಾಣಕ್ಕಾಗಿ ಮೀಸಲಾಗಿದೆ. ವ್ಯಾಪಾರ ಹೂಡಿಕೆಗಳು ನಿರಂತರವಾಗಿ ವಿಸ್ತಾರಗೊಂಡಿವೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ದ್ವಿಪಕ್ಷೀಯ ಸಹಯೋಗ ಹೆಚ್ಚಾಗಿದೆ ಎಂದರು. ಸುರಕ್ಷಾ ಸಹಿತ ಕೈ ಕ್ಷೇತ್ರ ಹಮಾರೆ ಸಮಾನ ಹಿತೋನೆ ಇಸ್ ಟ್ರಸ್ಟ್ ಕೆ ಬಾಂಡ್ ಕೋ ಮಜಬೂತ್ ಕಿಯಾ ಹಮಾರೆ ಪೀಪಲ್ ಟು ಪೀಪಲ್ ರಿಲೇಷನ್ಸ್ ಔರ್ ಘನಿಷ್ಠ ಆರ್ಥಿಕ ಸಂಬಂಧ ಭಿ ಹಮಾರಿ ಪಾರ್ಟ್ನರ್ಶಿಪ್ ಕೋ ಯೂನಿಕ್ ಮನಾತೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭಾರತದಲ್ಲಿ ಲಸಿಕೆ ಉತ್ಪಾದನೆ, ಶುದ್ಧ ಇಂಧನ ಕಾರ್ಯಕ್ರಮಗಳಂತಹ ಪ್ರಮುಖ ಕಾರ್ಯಗಳನ್ನು ಮುಂದುವರೆಸಲು ಅಮೆರಿಕ ಅಭಿವೃದ್ಧಿ ಹಣಕಾಸು ನಿಗಮದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಭಾರತ ಅಮೆರಿಕ ಲಸಿಕೆ ಕಾರ್ಯಕ್ರಮಕ್ಕೆ ನೂತನ ಆಯಾಮ ನೀಡಿರುವುದು ಸಂತಸದ ಸಂಗತಿ. ಭಾರತ ಅಮೆರಿಕ ಸಹಭಾಗಿತ್ವವನ್ನು ಇನ್ನಷ್ಟು ಆಪ್ತಗೊಳಿಸಲು ಬದ್ಧರಾಗಿದ್ದೇವೆ ಎಂದು ಹೇಳಿದರು. ಉಕ್ರೇನ್ ಮೇಲೆ ರಷ್ಯಾದ ನಿರ್ದಯ ಹಾಗೂ ಅನ್ಯಾಯದಿಂದ ಕೂಡಿದ ದಾಳಿ ಮತ್ತು ಇದರಿಂದ ಜಾಗತಿಕ ವ್ಯವಸ್ಥೆಯಲ್ಲಾಗಿರುವ ಪರಿಣಾಮಗಳ ಬಗ್ಗೆ ನಾವು ಚರ್ಚೆ ನಡೆಸಿದ್ದೇವೆ. ಇಂತಹ ನಕಾರಾತ್ಮಕ ಬೆಳವಣಿಗೆಗಳನ್ನು ಮಿತಿಗೊಳಿಸಲು ಭಾರತ ಅಮೆರಿಕ ಮುಂದೆಯೂ ಪರಸ್ಪರ ಸಮಾಲೋಚನೆ ನಡೆಸಲಿವೆ ಎಂದರು. Indo-US vaccine action program. We also discussed the ongoing effects of Russia's brutal and unjustified invasion of Ukraine and the effect it has on the entire global world order. And the US and India are going to continue consulting closely on how to mitigate these negative effects. ಬಳಿಕ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರೊಂದಿಗೂ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವುದಕ್ಕೆ ಅಲ್ಬನೀಸ್ ಅವರಿಗೆ ಶುಭಾಶಯ ಕೋರಿದರು. ವ್ಯಾಪಾರ ಸೇರಿದಂತೆ ವಿಭಿನ್ನ ವಿಚಾರಗಳ ಕುರಿತು ಚರ್ಚೆ ನಡೆಸಿದರು. ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಹಭಾಗಿತ್ವ ಒಡಂಬಡಿಕೆಯ ನವೀಕರಣ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವಕ್ಕೆ ಮತ್ತಷ್ಟು ಚಾಲನೆ ನೀಡುವ ಬಗ್ಗೆ ಚರ್ಚೆ ನಡೆಸಿದರು. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ಆಸ್ಟ್ರೇಲಿಯಾ ಜತೆಗಿನ ಸಹಭಾಗಿತ್ವ ಎಂದಿನಿಂದಲೂ ದೃಢವಾಗಿದ್ದು ಜನರಿಗೆ ಮಾತ್ರವಲ್ಲ ಇಡೀ ಪ್ರಪಂಚಕ್ಕೆ ಇದರ ಲಾಭವಾಗುತ್ತಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಬಳಿಕ ಜಪಾನ್ ಪ್ರಧಾನಿ ಫುಮಿಯೋ ಕಿಶಿದಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ನಡೆಸಿದರು. ಜಪಾನ್ ಭಾರತ ಬಾಂಧವ್ಯ ವೃದ್ಧಿ, ವಿವಿಧ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ, ಹೂಡಿಕೆ ಒಪ್ಪಂದ ಸೇರಿದಂತೆ ಹಲವಾರು ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಇದಕ್ಕೂ ಮುನ್ನ ಜಪಾನ್ನ ಮಾಜಿ ಪ್ರಧಾನಿಗಳಾದ ಯೋಶಿಹಿಡೆ ಸುಗಾ, ಯೋಶಿರೋ ಮೋರಿ ಹಾಗೂ ಶಿಂಜೋ ಅಬೆ ಅವರನ್ನು ಭೇಟಿ ಮಾಡಿದರು.